ನಮ್ಮಲ್ಲಿ ಜೆಡಿಎಸ್ ಮತ್ತು ಬಿಜೆಪಿದಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಗೊಂದಲ ಇಲ್ಲ. ಇವತ್ತು ರಾಜ್ಯ ಮಟ್ಟದ ಸಮನ್ವಯ ಸಭೆ ಕೂಡ ತುಂಬಾ ಅದ್ದೂರಿಯಾಗಿ ನಡೀತು. ರಾಷ್ಟ್ರ ಮಟ್ಟದ ನಾಯಕರು ಅನ್ನೋ ನಮ್ಮ ರಾಜ್ಯ ಮಟ್ಟದ ಯಡಿಯೂರಪ್ಪನವರು ಮತ್ತು ಸನ್ಮಾನ ಶ್ರೀ ದೇವೇಗೌಡರು ಸಾಹೇಬರು ಅನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ತುಂಬಾ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ತುಂಬಾ ಅದ್ದೂರಿಯಾಗಿ ಸಮನ್ವಯ ಸಭೆ ನಡೀತು. ಸೊ ಅದೇ ಅದಾದ್ಮೇಲೆ ನೆಕ್ಸ್ಟ್ ಕೂಡ ಜಿಲ್ಲಾ ಮಟ್ಟದ ಕೂಡ ಸಮನ್ವಯ ಸಭೆ ನಡೀತದೆ, ಅದಾದ್ಮೇಲೆ ತಾಲೂಕು ಕೂಡ ಸಮನ್ವಯ ಸಭೆ ನಡೀತದೆ. ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಏನ್ ಮೈತ್ರಿ ಅಭ್ಯರ್ಥಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಯಾಕೆಂದ್ರೆ ನಮ್ದು ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಆಯ್ತು. ನಿನ್ನೆ ಮಲ್ಲೇಶ್ ಬಾಬು ನಮ್ಮ ಸ್ನೇಹಿತರಾದ ಮಲ್ಲೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಸೊ ಅದಾದ್ಮೇಲೆ ಇವತ್ತು ಕೂಡ ಮನೆ ಶ್ರೀ ದೇವೇಗೌಡ ಸಾಹೇಬರು ಕರೆದು ನಾಮಿನೇಷನ್ ಪತ್ರ ಕೂಡ ವಾಪಸ್ ಕೊಟ್ಟಿದ್ದಾರೆ, ಸರಿ ಅವ್ರ ಕೈ ಕೊಟ್ಟಿದ್ದಾರೆ. ಸೊ ನಾಮಿನೇಷನ್ ಫೈಲ್ ಮಾಡ್ತಾರೆ. ಸೊ ನಮ್ಮಲ್ಲಿ ಯಾವ್ದೋ ರೀತಿ ಗೊಂದಲ ಇಲ್ಲ. ನೀವು ಇತ್ತೀಚೆಗೆ ಕೇಳ್ಪಟ್ಟಂಗೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ನಮಗ್ ಗೊತ್ತಿಲ್ಲ. ಸೊ ನಮ್ಮ ಒಂದು ತಂಡವನ್ನ ನಮ್ಮ ಒಂದು ಮ್ಯಾಚ್ ಅನ್ನ ನಮ್ಮೊಂದು ಇದನ್ನ ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ನಾವು ತಂತ್ರಗಾರಿಕೆ ಮಾಡ್ಬೇಕನ್ನೋದ ನಾವು ಆಲ್ರೆಡಿ ಕೂತು ಮಾತಾಡ್ತೇವೆ. ಸರಿ, ನೀವು ಅಭ್ಯರ್ಥಿ ಆಕಾಂಕ್ಷೆ ಆಗಿದ್ರಿ ಸರ್, ಏನಾಯ್ತು? ಪಕ್ಷ ನನಗೆ ಏನ್ ಹೇಳಿತ್ತು ಅನ್ನೋ ನನ್ನ ಪಕ್ಷಕ್ಕೆ ನಾನು ಏನ್ ಹೇಳಿದ್ದೆ ಅಂದ್ರೆ, ಯಾರು ಇಲ್ಲದ ಸಮಯದಲ್ಲಿ ನೀನು ರೆಡಿ ಆಗ್ಬೇಕು ಅಂತ ಹೇಳಿದ್ರು. ಮಾಧ್ಯಮದವ್ರು ಕೂಡ ಇದೇ ಕೋಲಾರದಲ್ಲಿ ಕೆಡಿಪಿ ಮೀಟಿಂಗ್ ಅಲ್ಲಿ ಕೂಡ ಮಾಧ್ಯಮದವ್ರು ನಮ್ಗೆ ಕೇಳಿದ್ರು, ಏನ್ ಸರ್ ನಿಮ್ಮಲ್ಲಿ ಅಭ್ಯರ್ಥಿನೇ ಇಲ್ಲ, ಹೆಂಗೆ ಅಂತ ಕೇಳಿ, ಯಾಕೆ ಹೇಳ್ತಿದ್ರಿ, ಯಾಕೆ ಅಭ್ಯರ್ಥಿ ಇಲ್ಲ ಅಂತ. ನಾನು ಅಂತ ಪರಿಸ್ಥಿತಿ ಬಂದು ನಾನು ಇದ್ದೀನಿ ಅಂತ ಹೇಳಿದ್ದೆ, ಪಕ್ಷದ ಹಿತಕ್ಕೋಸ್ಕರ ಪಕ್ಷದ ದೃಷ್ಟಿಯಿಂದ ನಾನು ಇದ್ದೀನಿ ಅಂತ ಹೇಳಿದ್ದು. ಆಯ್ತಲ್ವಾ, ನಾನು ಆಕ್ಚುಲಿ ಅಭ್ಯರ್ಥಿ ಬೇಕು ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಯಾರೋ ಹಿಂದೆ ಪಕ್ಷದಲ್ಲಿ ನಾನು ನಡೆಯಿದ್ದೀನಿ ಅಂತ ಹೇಳಿದ್ದು. ಈಗ ಒಳ್ಳೆ ಒಳ್ಳೆ ಸ್ನೇಹಿತರು ಬಂದಿದ್ದಾಗ, ಈಗ ಮಲ್ಲೇಶ್ ಬಾಬು 2000 ಸೋತಿರ್ತಕ್ಕಂಥ ವ್ಯಕ್ತಿ, ಸಿಂಪತಿ ಇರ್ತಕ್ಕಂಥ ವ್ಯಕ್ತಿ, ಸೊ ನಾವೆಲ್ಲ ಸೇರಿ ಅವರಿಗೆ ಪ್ರಪೋಸಲ್ ಮಾಡಿದ್ವಿ. ಸೊ ಅದಾದ್ಮೇಲೆ ಅವರಿಲ್ಲ ಅಂದ್ರೆ ನಿಸರ್ಗ ನಾಣಸಂ ಕೂಡ ರೆಡಿ ಇದ್ರು. ನಮ್ಮಲ್ಲಿ 2-3 ಕ್ಯಾಂಡಿಡೇಟ್ ರೆಡಿ ಇದ್ರು, ಬಲವಾಗಿರ್ತಕ್ಕಂಥ 2-3 ಕ್ಯಾಂಡಿಡೇಟ್ ರೆಡಿ ಇದ್ರು. ನಾವೇ ತರ ನಾವು ಬೇರೆಯವ್ರ ತರ ಹೈ ಡ್ರಾಮಾ ತರ ಮಾಡಿ ಕ್ಯಾಂಡಿಡೇಟ್ ಇಲ್ಲ, ನಮ್ಮ ಹತ್ರ ಎಲ್ಲ ತರ ವ್ಯಕ್ತಿ ರೆಡಿ ಇದ್ರು, ಎಲ್ಲ ಜಾತಿ ಇದ್ರಲ್ಲೂ ರೆಡಿ ಇದ್ರು. ಸರ್, ಈಗ ಅಭ್ಯರ್ಥಿ ನೀವು ಆಯ್ಕೆ ಮಾಡಿರುವಂತ ಅಭ್ಯರ್ಥಿ ಸೂಕ್ತ ಅಂತ ಅನ್ಸುತ್ತೆ, ಯಾಕಂದ್ರೆ ರೈಟ್ ಕಮ್ಯುನಿಟಿ ಹೆಚ್ಚಾಗಿರುವಂತದ್ದು, ಅದೇ ಬೇಸ್ ಮೇಲೆ ನಿಮ್ಗಾಗ್ಲಿ ಅಥವಾ ನಿಸರ್ಗ ನಾರಾಯಣ ಸಿಂಗ್ ಅವ್ರು ಸಿಕ್ಕಿದ್ರೆ ಈಸಿ ಆಗುತ್ತೆ ಅನ್ನೋದು ಒಂದು ಮಾತು. ಬಟ್ ಈಗ ಭೋವಿ ಕಮ್ಯುನಿಟಿ ಇರೋದೇ ಕಡಿಮೆ. ಸೊ ಭೋವಿ ಕ್ಯಾಂಡಿಡೇಟ್ ಪ್ಲಸ್ ಅವರು ಅನುಕಂಪ ಇದ್ರು ಬರೀ ಬಂಗಾರಪೇಟೆ ಸೀಮಿತವಾಗಿ ಅನುಕಂಪ ಇರುವಂತದ್ದು, ಇದು 8 ಕ್ಯಾಂಡಿಡೇಟ್ಸ್ ಬೇಕಾಗಿರುವಂತದ್ದು. ರೈಟ್ ಕಮ್ಯುನಿಟಿ ಭೋವಿನೂ ಸುಮಾರು 85-1 ಲಕ್ಷ ಅಷ್ಟೇ ಇರುತ್ತೆ. ಅದರಲ್ಲಿ ನಮ್ದೇನು ಆ ತರ ಅಭ್ಯಂತರ ಇರ್ಲಿಲ್ಲ, ನನಗೆ ಇದೇ ಕಮ್ಯುನಿಟಿ ಕೊಡ್ಬೇಕು ಅದೇ ಕಮ್ಯುನಿಟಿ ಕೊಡ್ಬೇಕು ಅಂತ ನನಗೇನು ಅಭ್ಯಂತರ ಇರ್ಲಿಲ್ಲ. ಬಹುಶಃ ಎಲ್ಲೇ ಒಂದ್ ಕಡೆ ರೈಟ್ ಕಮ್ಯುನಿಟಿ ಕೊಟ್ಟಿದ್ರೆ 4 ಲಕ್ಷ ಓಟ್ ಇತ್ತು ಅನ್ನೋದು ಚೆನ್ನಾಗಿತ್ತು. ಸೊ ಅದು ಹೈಕಮಾಂಡ್ ಗಮನಕ್ಕೂ ನಾವು ತಂದಿದ್ವಿ. ಅದು ಯಾವ ರೀತಿ ತಂತ್ರಗಾರಿಕೆಯಲ್ಲಿ ಇದಾಗಿದೆ ಅಂತ ಗೊತ್ತಿಲ್ಲ. ಸೊ ನನ್ನ ಪ್ರಕಾರವಾಗಿ ಇವರು ಪ್ರಾಬ್ಲರ್ ಇದ್ದಾರೆ, ಇವರೇನು ವೀಕ್ ಕ್ಯಾಂಡಿಡೇಟ್, ಇವರು ಪ್ರಾಬ್ಲರ್ ಇದ್ದಾರೆ ಅದಲ್ಲ. ಸೊ ಅದರಿಂದ ನೋಡ್ಬೇಕು ಮುಂದಿನ ದಿವಸದಲ್ಲಿ ಮತದಾರ ಬಂದವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ಮುಂದಿನ ದಿವಸ ಮೋದಿ ವೇ ಇರ್ಬೋದು, ನಮ್ಮ ಮೋದಿ ಏನು ಅಭಿವೃದ್ಧಿ ಕೆಲಸ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಕುಮಾರಣ್ಣ ಅವರ ಅಭಿವೃದ್ಧಿ ಕೆಲಸ ಇರ್ಬೋದು, ಇವೆಲ್ಲ ನೋಡಿ 8 ಕ್ಷೇತ್ರದಲ್ಲಿ ನಮ್ಮ ಒಂದು ಅಭ್ಯರ್ಥಿ ಕೈ ಹಿಡಿತಾರಂತ ಒಂದು ಬಲವಾದ ನಂಬಿಕೆ ನಮಗಿದೆ ಆಯ್ತಲ್ವಾ. ಸೊ ಖಂಡಿತವಾಗ್ಲೂ ನೀವು ಹೇಳಿ ಸತ್ಯ, ಬಲಗೈ ಪಂಗಡಕ್ಕೆ ಕೊಡಬೇಕಾಗಿದ್ದು ನಿಜ. ಹಾಗಾಗಿ ಈಗಾಗಲೇ ಹಾಲಿ ಸಂಸದರು ಏನಿದ್ರು ಅವರು ಕೂಡ ಬಲಗೈ ಪಂಗಡ ಆಗಿದ್ರು. ಸೊ ಅದನ್ನೇ ಕೊಡಬೇಕಾದ ನಿಜ. ಮತ್ತು 6 ತಿಂಗಳಿಂದ ನಮ್ಮ ಕ್ಯಾಂಡಿಡೇಟ್ ಸ್ವಲ್ಪ ಫಾಸ್ಟ್ ಇದ್ರು, ಮಲ್ಲೇಶ್ ಬಾಬು ಫಾಸ್ಟ್ ಇದ್ರು. ಸೊ ಪಕ್ಷ ಏನ್ ತೀರ್ಮಾನ ತಗೊಳುತ್ತೋ ಪಕ್ಷದ ಕಟ್ಟಾಳು ಆಗಿ ನಾನು ಆ ತೀರ್ಮಾನಕ್ಕೆ ಭದ್ರ ಆಗ್ತೀನಿ. ಈಗ ನೀವು ಅವ್ರ ಪರವಾಗಿ ಹೆಂಗೆ ಯಾವ ತರ ಕೆಲಸ ಮಾಡಿದ್ರೆ ಮುಳಬಾಗಿಲಿಗೆ ಮಾತ್ರ ಸೀಮಿತ ಆಗ್ತೀರಾ? ಪಕ್ಷದ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ. ನನ್ನ ಆರಾಧ್ಯ ದೈವ ನನಗೆ ಇವತ್ತು 30 ವರ್ಷದಲ್ಲಿ ನನ್ನ ಕೈ ಹಿಡಿದು ನೆನೆಸಿಕತಕ್ಕಂತ ಕುಮಾರಣ್ಣವರು ಏನ್ ಹೇಳಿದ್ರು ಇಲ್ಲಿ ತನಕ ಬೇಕಾದ್ರೆ ಕೇಳ್ಕೊಳ್ಳಿ, ನಿಮ್ ರಿಪೋರ್ಟ್ ನಿಮ್ ಚೆನ್ನಾಗಿರುತ್ತೆ ಕೇಳ್ಕೊಳ್ಳಿ. ನಮ್ಗೆ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕಂತ ನಮ್ಮಲ್ಲಿ ಯಾವುದು ಪತ್ತಿಲ್ಲ. ನೀವು ಯಾರಿಗೆ ಕೊಟ್ರು ಕೆಲಸ ಮಾಡ್ತೀವಿ ಅಂತ ಎಲ್ಲರೂ ಒಮ್ಮತವಾಗಿ ಹೇಳಿದ್ವಿ, ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಆಯ್ತಲ್ವಾ. ಸೊ ಅದರಿಂದ ಈಗ ಬೇರೆ ಪಕ್ಷದಲ್ಲಿ ರೈಟ್ ಕೊಡ್ಬೇಕು ಲೆಫ್ಟ್ ಕೊಡ್ಬೇಕು ಅನ್ನೋದು ಇದಕ್ಕಿದ್ದಂಗೆ ರೈಟ್ ಕಮ್ಯುನಿಟಿ ಮೇಲೆ ಏನಕ್ಕೆ ಪ್ರೀತಿ ಬಂತು ನನಗೂ ಗೊತ್ತಿಲ್ಲ. ಇದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಡ್ತು ಆಯ್ತಲ್ವಾ. ಇಲ್ಲ ಸಮನ್ವಯ ಇದರಲ್ಲಿ ಏನು ಒಂದು ಎಲ್ಲ ಕಡೆ 3 ರೈಟ್ ಕೊಟ್ಟು ಲೆಫ್ಟ್ ಕೊಡು ಯಾವ್ದೇ ಕಾರಣ ಕೊಡಕ್ಕಾಗಲ್ಲ, ಹಿಂಗಾದ್ರೆ ಹೆಸರು ಯೂಸ್ ಮಾಡ್ಬೋದು ಅನ್ನೋದ್ರ ಬಲಗೈಯೋದನ್ನ ಅದನ್ನ ಗೊತ್ತಿಲ್ಲ ಆಯ್ತಲ್ವಾ. ಸೊ ಅದರಿಂದ ಅವರ ಒಳಗುಟ್ಟು ಏನಿದೆ ಗೊತ್ತಿಲ್ಲ, ಅವ್ರ ಹೈಡ್ರಾಮ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಪಕ್ಷದ ಸಿದ್ಧಾಂತಗಳು ನನ್ನ ಪಕ್ಷದ ಚೌಕಟ್ಟದಲ್ಲಿ ಮಾತ್ರ ನಾನು ಮಾತಾಡಬಲ್ಲೆ. ಸೊ ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಕ್ಲಿಯರ್ ಆಗಿದೆ, ಅವ್ರ ಜೊತೆ ಕೆಲಸ ಮಾಡ್ತೀವಿ, ಅವರ ಶತಪ್ರಯತ್ನ ಮಾಡಿ ಗೆಲ್ಲಿಸ್ಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ JDS ಅಲ್ಲಿ ಅಭ್ಯರ್ಥಿಗಳನ್ನು ಅಂತಿಮ ಅಂದ್ರೆ ಕೊನೆವರೆಗೂ ಓಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ಕೇಳ್ಬೋದು. ಇದು ಇನ್ನು ಮುಂದುವರಿತ ಓಲ್ಡ್ ಅಲ್ಲಿ ಇಡೋದು, ಫೈನಲ್ ಇವರೇ ಅಂತ 100% ಫೈನಲ್ ಇವರೇ. ಏನಂದ್ರೆ ಏನಕ್ಕೆ ಕೊನೆ ತನಕ ಇರ್ತೀವೋ ರಾಜಕಾರಣ ತಂತ್ರಗಾರಿಕೆ ಅಂತ ಕರಿತೀವಿ. ಅಲ್ಲಿ ಯಾರು ಬರ್ತಾರೆ ಇಲ್ಲಿ ಯಾರು ಬರ್ತಾರೆ ತಂತ್ರಗಾರಿ, ನಿಮ್ಮ ಅಷ್ಟು IPL ಮ್ಯಾಚ್ ನೋಡ್ತಾ ಇರ್ಬೋದು ಆಯ್ತಲ್ವಾ. ಸಡನ್ಲಿ ವಿಕೆಟ್ ಬಿದ್ದಾಗ ಬೇರೆಯವ್ರು ಇಳಿಸ್ತಾರೆ ಏನು ಕೇಳಿ ಸ್ವಲ್ಪ ತಿರ್ಲಿ ಅಂತ, ಅದನ್ನ ಇಟರ್ನಲ್ ಲಾಸ್ಟ್ ಇಟ್ಕೊಂತಾರೆ. ಸೊ ಬೌಲಿಂಗ್ ತಕ್ಕಂಗೆ ಬ್ಯಾಟ್ಮನ್ ಅನ್ಸೋದು ಧರ್ಮ ಅನ್ಸುತ್ತೆ. ಸೊ ಅದರಿಂದ ನಾವು ಕೂಡ ಆ ಕಡೆ ಯಾರು ಬರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿದ್ವಿ. ಬಟ್ ನಾವೇ ಹೇಳ್ಬಿಟ್ವಿ ಯಾವ್ದೇ ಕಡೆ ಇನ್ನು ವೆಯ್ಟ್ ಮಾಡೋದು ಬೇಡಪ್ಪ, 4ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಇದೆ, ಫೈನಲ್ ಮಾಡಿಬಿಡು ಅಂತ ನಾನು ಕೂತ್ಕೊಂಡ್ವಿ. ನಿಸರ್ಗ ನಾರಾಯಣ ಸ್ವಾಮಿ ಮತ್ತು
ಮಲ್ಲೇಶ್ ಬಾಬು ಅವರು ಮುಂಚೂಣಿದ್ರು. ನಾನು 15 ದಿವಸಗಳ ಹಿಂದೆನೆ ಹೇಳಿದ್ದೆ, ನನಗೆ ಯಥೇಚ್ಛವಾಗಿ ನನ್ನ ಮುಳಬಾಗ ಜನ ಪ್ರೀತಿ ಕೊಟ್ಟಿದ್ದಾರೆ, ವಾತ್ಸಲ್ಯ ಕೊಟ್ಟಿದ್ದಾರೆ, ನಂಗೆ ಅನ್ನ ಕೊಟ್ಟಿದ್ದಾರೆ, ಅವ್ನು ಬಿಡಕ್ಕೆ ಯಾವ್ದೋ ರೀತಿ ನಾನು ಸಿದ್ಧ ಇಲ್ಲ ಅಂತ ಕೂಡ ಹೇಳಿದ್ದೆ. ನೆನ್ನೆ ಕೂಡ ಒಂದು ಅವಕಾಶ ಕೊಟ್ಟರು, ಯೋಚನೆ ಮಾಡೋದಂತ ಕೊಟ್ಟರು. ನೋ ವೇ, ನಾನು ಯಾವುದೇ ರೀತಿ ನಾನು ಬೇರೆ ಆಲ್ಟರ್ನೇಟ್ ಯೋಚನೆ ಮಾಡ್ತಕ್ಕಂಥ ಇದು ನನ್ನ ಹತ್ರ ಇಲ್ಲ. ಸೊ ನಾನು ಮುಳಬಾಗಲಿಕ್ಕೆ ಸೀಮಿತ ಆಗಿದ್ದೀನಿ, ಆಯ್ತಲ್ವಾ, ಮುಳಬಾಗಲಿಕ್ಕೆ ಇದಾಗಿದ್ದೀನಿ. ನನಗೂ ಚಿಕ್ಕ ಪೆದ್ದಣ್ಣವ್ರಿಗೆ ಯಾವುದೂ ಸಂಬಂಧ ಇಲ್ಲ. ನನಗೂ ಕೆ ಎಚ್ ಮುನಿಯಪ್ಪನವ್ರಿಗೆ ಒಡನಾಟ ಇತ್ತು ವಿಧಾನಸಭಾ ಎಲೆಕ್ಷನ್ ಅಲ್ಲಿ, ಈ ಎಲೆಕ್ಷನ್ ಅಲ್ಲ. ಅವರು ಬ್ಯಾಟಿಂಗ್ ಅವ್ರದ್ದು, ನನ್ನ ಬ್ಯಾಟಿಂಗ್ ನಂದು. ನನ್ನ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು, ಇವನ್ನ ಗೆಲ್ಸ್ಕೊಂಬರಕ್ಕೆ ಶತಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಈಗ ಕಾಂಗ್ರೆಸ್ ಅಲ್ಲಿ ಲೆಫ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ, ಅಭ್ಯರ್ಥಿ ಯಾರೇ ಇರ್ಬೋದು ಲೆಫ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ನಿಮ್ಮಲ್ಲಿ ರೈಡ್ ಕೊಟ್ಟಿದ್ದಾರೆ, ಈಸಿ ವೇ ಆಗ್ತಿತ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನಾನು ಪದೇ ಪದೇ ಅದನ್ನೇ ನೀವು ಕೇಳ್ತಿದ್ರಿ, ಇದು ಹೈಕಮಾಂಡ್ ತೀರ್ಮಾನ, ನನ್ನ ತೀರ್ಮಾನ ಅಲ್ಲ. ನಾನು ಕೂಡ ನನ್ನೆ ಹೇಳಿದೆ, ಇದು ಎಲ್ಲೋ ಒಂದು ಕಡೆ ಇದು ನೋಡಿ ಯೋಚನೆ ಆಗುತ್ತೆ ಅಂತ ಕೂಡ ನನ್ನೆ ನೋಡಿದೆ. 4 ಲಕ್ಷ ಜನ ಇದ್ದಾರೆ, ಅವ್ರಿಗೂ ಉತ್ತರ ಕೊಡಬೇಕಾಗುತ್ತೆ ನೋಡಿ ಅಂತ ಕೂಡ ಯೋಚನೆ ಹೇಳಿದೆ. ಈಗಾಗಲೇ ಮಲ್ಲೇಶ್ ಬಾಬುಗೆ ರೆಡಿ ಆಗು ಅಂತ ಹೇಳ್ಬಿಟ್ಟಿದ್ವಿ. ಕೊಟ್ಟಿರ್ತಕ್ಕಂಥ ಹಣ್ಣನ್ನು ಕಿತ್ಕೊಳ್ಳೋದು ಯಾವ ಧರ್ಮ ಇದು? ಸೊ ಅದರಿಂದ ನಾನು ಕೂಡ ಮಲ್ಲೇಶ್ ಬಾಬುಗೆ 3-4 ದಿವಸದಿಂದ ರೆಡಿಯಾಗು ಅಂತ ಕೂಡ ಹೇಳಿದ್ದೆ. ನಾನು 20 ದಿವಸಗಳ ಹಿಂದುಗಡೆ ಕುಮಾರಸ್ವಾಮಿಯನ್ನು ಮೀಟ್ ಮಾಡಿದಾಗ ನನ್ನ ಮನಸ್ಸಿರ್ತಕ್ಕ ಯಾತನೆಯನ್ನ ಫುಲ್ ಹೇಳಿದ್ದೀನಿ. ನನ್ನನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋಕಸಭಾ ಅಭ್ಯರ್ಥಿನ ಮಾಡಕ್ಕೆ ಹೋಗ್ಬೇಡಿ. ನನಗೆ ಈಗಾಗಲೇ 1 ವರ್ಷ ಆಗಿದೆ, 1 ವರ್ಷ ಎಂಜಾಯ್ ಮಾಡ್ತಿದ್ದೀನಿ. 4 ವರ್ಷ ನಾನು ಇನ್ನೂ ಜನಕ್ಕೆ ಮಾತು ಕೊಟ್ಟು ಉಳಿಸ್ಕೊಳ್ಳೋದಿದೆ. ನನ್ನ ಬಿಟ್ಬಿಡಿ, ನಾನು ಇಲ್ಲೇ ನಾನು ಇದು ಮಾಡ್ಕೊಡೋಕೆ ಬಿಟ್ಬಿಡಿ ಅಂತ ಹೇಳಿದ್ದೀನಿ. ಅದರಿಂದ ನನ್ನೆ ನನ್ನ ಕಡೆ ಬಟ್ಟೆ ತೋರಿಸಿ ಇವನೇ ನನಗೆ ಮೋಸ ಮಾಡ್ದ ಅಂದರೆ ನಾನು ಹೇಳೋದು ಕೂಡ ನಿಲ್ಲಿಲ್ಲ. ಮಂಡ್ಯಕ್ಕೆ ನೀನು ಬಂದಕ್ಕೆ ಹೋದಾಗ ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ದ. ಇವತ್ತು ತಪ್ಕೊಂಡ, ಇವತ್ತು ನಾನು ಈ ಪರಿಸ್ಥಿತಿ ಬರಬೇಕಾದ್ರೆ ಇವನೇ ಕಾರಣ ಅಂತ ಕೂಡ ಮನಸ್ಥಿತಿಯಲ್ಲಿ ಹೇಳೋದಂದ್ರೆ ಅದನ್ನು ಬೇರೆ ಉದ್ದೇಶದಿಂದ ಅಲ್ಲ, ಪ್ರೀತಿಯಿಂದ ಹೇಳಿದ್ರು. ನಾನು ಹೇಳಿದೆ, ರಾಜಮಠದ ನಾಯಕನಾಗ್ತೀನಿ, ರಾಜಮಠದ ರಾಜಕಾರಣ ಮಾಡ್ತೀನಿ, ಲೋಕಸಭೆ ಎಲೆಕ್ಷನ್ ನನಗೆ ಬೇಡ. ಸೊ ಅದರಿಂದ ದಯವಿಟ್ಟು ನೀನು ನೆಮ್ಮದಿಯಾಗಿರು, ನಾವಿಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ಸೊ ಅದರಿಂದ ನನಗೆ ಬೇಕೇ ಬೇಕು ಅಂದರೆ ಟಿಕೆಟ್ ಕೊಡ್ತಿದ್ರು. ಬಟ್ ನಾನು ಹೇಳಿದ್ರೆ ಪಕ್ಷ ಯಾರೂ ಇಲ್ಲದ ಪಕ್ಷದಲ್ಲಿ ಮಾತ್ರ ಎಷ್ಟು ಮಾಡ್ತೀನಿ ಅಂತ ಹೇಳಿದೆ. ಎಲ್ಲರೂ ಹೇಳಿದ್ದೀನಿ, ನಿಮ್ಮೆಲ್ಲರಿಗೂ ಹೇಳಿದೆ, ಪಕ್ಷ ಯಾರು ಇಲ್ಲದ ಪಕ್ಷದಲ್ಲಿ ಎಷ್ಟು ಮಾಡ್ತೀನಿ ಅಂತ ಹೇಳಿದೆ. ಇರ್ಬೇಕಾದ್ರೆ ಸೂಕ್ತ ಅಭ್ಯರ್ಥಿ ಇರ್ಬೇಕಾದ್ರೆ ನಾನು ಹಾಕ್ಬೇಕು, ಗೊತ್ತಲ್ಲ. ಸೊ ಅದರಿಂದ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತೊಮ್ಮೆ ಇಲ್ಲಿ ಮೋದಿ ಸರ್ಕಾರ ಬರಬೇಕು, ರಾಷ್ಟ್ರಕ್ಕೆ ಮತ್ತೆ ಮೋದಿ ಬೇಕು, ನಮ್ಮೆಲ್ಲರ ಅಭಿವೃದ್ಧಿಗೋಸ್ಕರ ಮೋದಿ ಸರ್ ಬೇಕು. ಸೊ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮದ ಆಶೀರ್ವಾದ ನಮ್ಗೆ ಇರಲಿ ಅಂತ ಕೇಳ್ತಾ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಲಿಕ್ಕೆ ಶತಪ್ರಯತ್ನ ಮಾಡೋದು.